ಸಂಬಂಧಪಟ್ಟ ಚಿಕ್ಕ ಲಾಲ್ಬಾಗ್ ಉಪವಿಭಾಗ ಅಧಿಕಾರಿಗಳ ಏಳವಲಿ, ಅವರು ಏನೇ ಕ್ರಮ ತಗೋತಾ ಇಲ್ಲ ಅಂತ ಗೊತ್ತಾಗ್ತಿದೆ. ನಮಸ್ಕಾರ, ಇದು ಸುದ್ದಿಗಾರ ಸತ್ಯದ ಕೂಗು. ಬೆಂಗಳೂರು ನೀರು ಸರಬರಾಜು ಮಂಡಳಿ ಚಿಕ್ಕ ಲಾಲ್ಬಾಗ್ ಉಪವಿಭಾಗದ ಅಧಿಕಾರಿಗಳ ಬೇಜವಾಬ್ದಾರಿ. ಬೇಜವಾಬ್ದಾರಿ ಅಂದ್ರೆ ಇಲ್ಲಿ ವಾರ್ಡ್ ನಂಬರ್ 109 120 ಎಲ್ಲಾ ಏರಿಯಾಗಳಲ್ಲಿ ಅನಧಿಕೃತ ಬೋರ್ವೆಲ್ಗಳು ಯಾವುದೇ ರೀತಿಯಲ್ಲಿ ಪರವಾನಗಿ ಇಲ್ಲ. ಅದನ್ನ ನಾವು ಸಾಕ್ಷಿಗಳ ಸಮೇತ ನಮ್ಮ ಸುದ್ದಿಗಾರ ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಕೆಲಸ ನಿಲ್ಸಕಂತ ಹೋಗ್ತಾರೆ, ಕೆಲವರು ದೂರನ್ನು ಸಹ ಕೊಡ್ತಾರೆ. ಆ ದೂರನ್ನ ಹೋಗಿ ಇವರು ಅಟೆಂಡ್ ಮಾಡಿ, ಅಟೆಂಡ್ ಅಂದ್ರೆ ಸ್ಥಳಕ್ಕೆ ಹೋಗಿ ನಿಲ್ಲಿಸ್ತಾರೆ. ಆಮೇಲೆ ತ್ರೀ ಕೆಲಸ ನಡತ್ತೆ. ಅದೇನಾಗುತ್ತೋ ಗೊತ್ತಾಗ್ತಾ ಇಲ್ಲ. ಒಂದು ಕ್ರಮ ತಗೊಂಡಿಲ್ಲ ಇದುವರೆಗು ಅಂತ ಮಾಹಿತಿ ಇದೆ. ನೋಡಿ, ಕೆಲವು ಮಾಹಿತಿ ಮಾತ್ರ ನಾವು ನಮ್ಮ ಸುದ್ದಿಗಾರ ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಸಂಬಂಧಪಟ್ಟ ಚಿಕ್ಕ ಲಾಲ್ಬಾಗ್ ಉಪವಿಭಾಗ ಅಧಿಕಾರಿಗಳ ಏಳವಲಿ, ಯಾರೇ ಇರಲಿ, ಅವರು ಏನೇ ಕ್ರಮ ತಗೋತಾ ಇಲ್ಲ ಅಂತ ಗೊತ್ತಾಗ್ತಿದೆ. ನೋಡಿ, ಈ ಫೋಟೋಗಳಲ್ಲಿ ಕಾಣ್ತಾ ಇದೆ, ಸುಮಾರು ಏರಿಯಾಗಳಲ್ಲಿ, ಇನ್ನೂ ಹಲವಾರು ಏರಿಯಾಗಳಲ್ಲಿದೆ ರಾತ್ರೋರಾತ್ರಿ ಬೋರ್ವೆಲ್ಗಳು. ಬೋರ್ವೆಲ್ ತೆಗಿಲೇಬಾರ್ದು, ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳ ಗಮನ ತಗೊಂಡ್ಬರ್ಬೇಕು. ನೀರಿನ ಬಗ್ಗೆ ತೊಂದರೆ ಆಗ್ತಿರೋ ಬಗ್ಗೆ ಈ ಕೆಲವು ಒಳಚರಂಡಿ ಅಂದ್ರೆ ಪೈಪು, ನೀರಿನ ಪೈಪು ಅಳವಡಿಸಿ ಅಲ್ಲೆಲ್ಲ ನೀರು ಕೊಡ್ಬೇಕಂತ ಸರ್ಕಾರದ ನಿಯಮ ಇದೆ. ಹಾಗೆ ಗಲ್ಲಿಗಳಲ್ಲಿ ಪ್ಲಾಂಟ್ ಮಾಡಿದ್ದಾರೆ, ವಾಟರ್ ಪ್ಲಾಂಟು. ಅಲ್ಲಿಂದ ಅವರು ಒಂದೊಂದು ಎಲ್ಲೆಲ್ಲಿ ನೀರಿನ ತೊಂದರೆ ಇದೆಯೇ ಆ ಕಟ್ಟಡಗಳಿಗೆ ನೀರು ಕೊಡ್ಬೋದಲ್ಲ. ಗಲ್ಲಿ ಗಲ್ಲಿ ಬೋರ್ವೆಲ್ ಮಾಡ್ತಾ ಇದ್ರೆ ಮನೆಗಳಲ್ಲಿ ಅಕಸ್ಮಾತ್ ಆಗಿ ಕಟ್ಟಡಗಳಿಗೆ ಹಾನಿಯಾಗಿ ಏನಾದರೂ ಆದರೆ, ಪ್ರಾಣಹಾನಿ ಆದರೆ ಇದಕ್ಕೆ ಗಮನ ಹರಿಸ್ಬೇಕು. ಸಂಬಂಧಪಟ್ಟ ಬೆಂಗಳೂರು ನೀರು ಸರಬರಾಜು ಮಂಡಳಿ ಹಿರಿಯ ಅಧಿಕಾರಿಗಳೇ ತಕ್ಷಣ ಗಮನ ಹರಿಸಿ, ರಾತ್ರೋರಾತ್ರಿ ನಡೀತಿರುವ ಬೋರ್ವೆಲ್ ಅನಧಿಕೃತವಾಗಿ ನಡೀತಾ ಇರೋ ಬಗ್ಗೆ ತಕ್ಷಣ ನಿಲ್ಲಿಸಿ ಕ್ರಮ ಕೈಗೊಳ್ಳಿ. ನಮಸ್ಕಾರ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.